ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಅಮ್ಜದ್ ಅವರ ಪುತ್ರ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್, ನಿಮ್ಮ ಹೆಸರು? ಫೈರೋಸ್ ಖಾನ್ ಅಂತ ನನ್ನ ಹೆಸರು. ನಿನ್ನೆ ಒಂದು ಸುಮಾರು ಒಂದು 3:30 ಇತ್ತು, ಇವರು ಈ ರಸ್ತೆಗೆ ಬಂದರು. ಭಾಳ ನೀರು ನಿಂತಿತ್ತು, ಒಂದು 4-5 ಫೀಟ್ ಮೇಲೆ ನೀರು ನಿಂತಿತ್ತು. ಅವ್ರು ಆಟೋಲಿ ಬರಬೇಕಾದ್ರೆ ಅವರು ಇಲ್ಲಿ ಆಟೋ ಆಫ್ ಆಗೋಯ್ತು ನೀರು ಹೋಗಿ ಗಾಡಿಯಲ್ಲಿ, ಅದಕ್ಕೆ ಆಟೋ ತಳ್ಳಿ ಮುಂದೆ ಅವರು ರಿಟರ್ನ್ ಫೋನ್ ಏನೋ ಬಿತ್ತು ಅಂತ ರಿಟರ್ನ್ ಬಂದರು. ಅವರು ಬಂದು ಅವರು ಇಲ್ಲಿ ಹುಡುಕ್ತಿದ್ರು. ಪಕ್ಕದಿಂದ ಒಂದು ಲಾರಿ ಹೋಯ್ತು, ಲಾರಿ ಫೋರ್ಸ್ ನೀರು ಹೊಡಿತಲ್ಲ, ಅದರಲ್ಲಿ ಒಂದು 3 ಫೀಟ್ ಇದೈತೆ ಹೋಲು, ಅದರಲ್ಲಿ ಹೊರಟೋಗ್ಬಿಟ್ರು. ಯಾರು ಹೇಳಿದ್ರು ನಿಮ್ಗೆ ಇದನ್ನೆಲ್ಲ? ಇಲ್ಲಿ ನೋಡಿದವ್ರು ಹೇಳಿದ್ರೆ ಅಥವಾ ವಿಡಿಯೋ ಇದೆಯಾ? ಅದು ವಿಡಿಯೋ ಐತೆ. ವಿಡಿಯೋ ಅಲ್ಲಿ ಹಿಂದೆ ಒಂದು ಟೆಂಪಲ್ ಐತೆ, ಟೆಂಪಲಿಂದ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದವರು ಅವರು. ಒಂದು 5 ನಿಮಿಷ ಮುಂಚೆಯಿಂದ ವಿಡಿಯೋ ಐತೆ ಅದು, ಅದರಲ್ಲಿ ಬಿದ್ದಿರೋದು ಚೆನ್ನಾಗಿ ಕಾಣಿಸ್ತಾ ಐತೆ ಅದರಲ್ಲಿ. ಈಗ ಅಪ್ಪ ಯಾವಾಗಲೂ ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ರೆ ಅಥವಾ ಹೊಸ ರಸ್ತೆನ ಅಪ್ಪನಿಗೆ, ಅಪ್ಪಂಗೆ ಗೊತ್ತಿತ್ತಾ ಇಲ್ಲಿ ಏನಾದರೂ ಇತ್ತು ಅಂತ? ಇಲ್ಲ, ಅವರು ಇಲ್ಲಿ ಡೈಲಿ ಇಲ್ಲೇ ಬಾಡಿಗೆ ಹೊಡಿಯೋದಲ್ಲ, ಡೈಲಿ ಓಡಾಡ್ತಿದ್ರು, ಇವತ್ತು ಓಡಾಡ್ತಿದ್ರು ಈ ದಾರಿಯಿಂದಾನೇ. ನಿನ್ನೆ ಈ ಥರ ಘಟನೆ ಆಗೈತೆ. ಎಷ್ಟು ಜನ ನೀವು? ಮಕ್ಕಳು ಎಷ್ಟು ಜನ? ಮನೇಲಿ ಯಾರ್ಯಾರು ಇದ್ದೀರಪ್ಪ? ನಾನು, ನನ್ನ ತಂಗಿ, ನಮ್ಮಪ್ಪ, ನಾವು 4 ಜನ ಇದ್ದೀವಿ. ನಮ್ಮಮ್ಮ, 4 ಜನ ಇದ್ದೀವಿ ನಾವು ಅಷ್ಟೇ. ಮನೆ ಜವಾಬ್ದಾರಿ ಎಲ್ಲ ಅಪ್ಪಂದೇ ಪೂರ್ತಿ ನಡೀತಾ ಇತ್ತು? ಹಾಂ, ಅಪ್ಪಂದೇ ನಡೀತಿತ್ತು. ನಂದು SLC ಮುಗೀತು, ಆಮೇಲೆ ಕಾಲೇಜ್ ಹೋಗೋಣ ಅಂದರೆ ಅಪ್ಪನ ಮೇಲೆ ಒಬ್ಬರಿಗೆ ಇದಾಗುತ್ತಲ್ಲ ಅಂತ ಹೇಳಿ ನಾನು ಕೆಲಸಕ್ಕೆ ಸೇರಿದೆ. ನಾನು ವೆಲ್ಡಿಂಗ್ ಕೆಲಸ ಮಾಡ್ತೀನಿ. ಮೊದಲು ಬಟ್ಟೆ ವ್ಯಾಪಾರ ಮಾಡ್ತಿದ್ವಿ, ಅದರಲ್ಲಿ ಲಾಸ್ ಐತೆ ಅಂತ ಹೇಳಿ ನಾವು ಇದಕ್ಕೆ ವೆಲ್ಡಿಂಗ್ ಕೆಲಸಕ್ಕೆ ಹೋಗ್ತಿದ್ವಿ. ನಾನು ನಿನ್ನೆ ಇಲ್ಲಿ ಇರಲಿಲ್ಲ, ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ ನಿನ್ನೆ. ಈ ಥರ ಕಾಲ್ ಬಂದಿದ್ದಕ್ಕೆ ನಾನು ಬಂದಿದ್ದು. ಈಗ ನಿನ್ನೆ ನೀನು ಅಪ್ಪನ ಜೊತೆ ಯಾವಾಗ ಮಾತಾಡಿದ್ದೆ? ಲಾಸ್ಟ್ ಏನು ಮಾತಾಡಿದ್ದೆ? ಯಾವಾಗ ಮಾತಾಡಿದ್ದೆ ಅಪ್ಪನ ಜೊತೆ? ನಾನು ಅಪ್ಪನ ಜೊತೆ ನಿನ್ನೆ ಇಲ್ಲ ಮೊನ್ನೆ ಮಾತಾಡಿದೆ. ನನ್ನ ರೀಚಾರ್ಜ್ ಖಾಲಿ ಆಗ್ತಿತ್ತು, ಅದಕ್ಕೋಸ್ಕರ ಫೋನ್ ಮಾಡಿ, ರೀಚಾರ್ಜ್ ಖಾಲಿ ಆಗೋಕ್ಕಿಂತ ಮುಂಚೆನೇ ಫೋನ್ ಮಾಡಿ, ಅಪ್ಪ ನನ್ನ ರೀಚಾರ್ಜ್ ಖಾಲಿ ಆಗ್ತೈತೆ, ರೀಚಾರ್ಜ್ ಮಾಡಿಸಿ ಅಂತ ನಾನು ಹೇಳಿದೆ, ಮಾತಾಡಿದೆ. ಇಲ್ಲ, ಇವತ್ತು ನಾ ಅವ್ರಿಗೆ ಜ್ವರ ಇತ್ತಲ್ಲ, ಅವ್ರ ಗಾಡಿಗೆ ಹೋಗಿರಲಿಲ್ಲ, ಅವ್ರ ಜ್ವರ ಇತ್ತಂತ ಹೇಳಿ ಅವರು ಗಾಡಿ ಓಡ್ಸೋಕ್ಕೆ ಹೋಗಿರಲಿಲ್ಲ ಆಟೋಗೆ. ಅವತ್ತು ಆಸ್ಪತ್ರೆಗೆ ಹೋಗಿ ಮನೆಯಲ್ಲೇ ಇದ್ದರು. ನಿನ್ನೆ ಗಾಡಿ ಓಡಿಸೋಣ ಅಂತ ಹೇಳಿ ಮಧ್ಯಾಹ್ನ ಮೇಲೆ ಬಂದಿದ್ದವರು, ಒಂದು 12 ಗಂಟೆ ಮೇಲೆ ಗಾಡಿಗೆ ಬಂದಿದ್ದವರು. ಈ ಥರ 3:30 ನಮ್ಗೆ ಫೋನ್ ಬಂದಿದ್ದು ಈ ಥರ ಹೊರಟೋಗ್ಬಿಟ್ರಂತ. ಇಷ್ಟೆಲ್ಲ ಆಗಿದೆ ಅಂತ ಆದಮೇಲೆ ಎಷ್ಟೊಂದು ಜನ ಬರ್ತಿದ್ದಾರೆ, DC, AC, ಪಾಲಿಕೆ ಆಯುಕ್ತರು ಎಲ್ಲರೂ ಬರ್ತಾ ಇದ್ದಾರೆ, ಏನು ಹೇಳ್ತಿದ್ದಾರೆ ಅವ್ರೀಗ? ಅವ್ರು ಏನು ಹೇಳ್ತವ್ರೆ ಅಂದರೆ, ಮುಂದೆ ಏನಾದರೂ ಬಾಡಿ ಏನಾದರೂ ಸಿಕ್ಕಿದ್ರೆ ಅವ್ರ ಕುಟುಂಬಕ್ಕೆ ಅನುಕೂಲ ಮಾಡಿಕೊಡ್ತೀವಿ, ಇದು ಮಾಡಿಕೊಡ್ತೀವಿ ಅಂತ ಹೇಳ್ತವ್ರು ಅವರು. ಏನಾದರೆ ಇದು ಮಾಡಿರೋದು ರಸ್ತೆ ಎಲ್ಲ ಇದು ತಪ್ಪಿದು, ಇವತ್ತು ನಮ್ಮಪ್ಪ ಹೋಗೋರು ನಾಳೆ ಬೇರೆಯವ್ರ ಅಪ್ಪನೂ ಹೋಗ್ತಾರೆ, ಈ ಥರ ಅವ್ರಿಗೂ ಈ ಥರನೇ ಪ್ರಾಬ್ಲಮ್ ಆಗುತ್ತೆ. ಇದು ನಾನು ಸರಿ ಮಾಡಿಸ್ಕೊಡ್ರಿ ಅಂತ ಹೇಳಿ ನಾನು ಇದು ಮಾಡ್ಕೊತೀನಿ. ಈಗ ತಂದೆ ಅಂದ್ರೇ ಆಕಾಶ ಅಂತ ಹೇಳ್ತೀವಿ, ಸೊ ಅಂಥ ತಂದೆ ಇವಾಗ ನಿಮಗೆ ಆಗಲಿ ಯಾರಿಗೇ ಆಗಲಿ, ಸೊ ಒಂದು ಮಾರ್ಗದರ್ಶಕ ಇದ್ದಂಗೆ ಅವರಿತ್ತು ಅಂದರೆ ಒಂದು ಧೈರ್ಯದಿರುತ್ತೆ. ಈ ಎಲ್ಲ ವಾತಾವರಣ ಮನೇಲಿ ತಾಯಿಗೆ ಇನ್ನೊಂದಷ್ಟು ಆತಂಕ ಹೆಚ್ಚಾಗಿರುತ್ತೆ. ಹೇಗಿದೆಯಪ್ಪ ಈ ಪರಿಸ್ಥಿತಿ? ಯಾಕೆಂದರೆ ಅಧಿಕಾರಿಗಳು ಯಾರೋ ಮಾಡೋ ತಪ್ಪಿಗೆ ನಾವ್ಯಾರೋ ಅನುಭವಿಸ್ಬೇಕು ಅಂದರೆ ಅದೊಂಥರದ್ದು ಸಂಕಟದ ವಿಷಯ ಅಂತ. ಹೌದು ಮೇಡಮ್, ಈ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮಂಗೆ ಮೊದಲೇ ಇದ್ದಾಗೈತೆ. ಅವರು ಯೋಚನೆ ಮಾಡಿ ಮಾಡಿ ಅವ್ರದ್ದು ಅವ್ರು ನಿಂತ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ಇವಾಗ. ನನ್ನ ತಂಗಿಗೂ ಇವಾಗ ಅವರು ಕಾಲೇಜ್ ಓದಬೇಕು, ಕಾಲೇಜ್ ಸೇರಿಸ್ಬೇಕು ಅವ್ರಿಗೆ. ಈ ಹೋದ ವರ್ಷವೇ SLC ಆಗಿದ್ದು, ಇವಾಗ ಕಾಲೇಜ್ ಸೇರಿಸ್ಬೇಕು ಅವ್ರಿಗೆ. ಅದು ಸೇರ್ಸೋಣ ಅಂತ ಹೇಳಿ ಅವರು ಇದು ಓಡಾಡ್ಕೊಂಡು ಒಂಚೂರು ಇದು ಮಾಡ್ತಿದ್ರು. ಅವರೇ ನಮ್ಮ ಮನೆಯಲ್ಲಿ ದೊಡ್ಡವರಂತ ಇದ್ದಿದ್ದೆ ಅವರು. ನಮ್ಮ ಮನೆಯಲ್ಲಿ ಜವಾಬ್ದಾರಿ ಎಲ್ಲ ಅವರೇ ತೊಗೊಂತಿದ್ದು, ಇವಾಗ ಯಾರು ಇಲ್ಲದಂಗೆ. ಈಗ ಅಪ್ಪ ಅಂದಿದ ತಕ್ಷಣ ಜವಾಬ್ದಾರಿ, ಹೆಣ್ಮಕ್ಳಿದ್ದಾಗ ಸಾಕಷ್ಟು ಜವಾಬ್ದಾರಿ ಇರುತ್ತೆ. ನೀನು ತಮ್ಮ ಆಗಿದ್ರೆ ನಾನು ಈ ಪ್ರಶ್ನೆ ಕೇಳ್ತಿಲ್ಲ, ನೀನು ಅಣ್ಣ ಆಗಿರೋದ್ರಿಂದ ಅಪ್ಪ ಮಾತಾಡಿರ್ತಾರೆ ನಿನ್ನ ತಂಗಿನ ಹಿಂಗೆ ನೋಡ್ಕೋಬೇಕು, ಅವಳಿಗೆ ಇಂಥ ಕಡೆ ಕೊಟ್ಟು ಮದುವೆ ಮಾಡಬೇಕು, ಅವಳ ಜೀವನ ಕಟ್ಕೊಡ್ಬೇಕು, ಆ ಥರದ್ದು ಏನಾದರೂ ಮಾತಾಡ್ತಾ ಇದ್ರ ಅಪ್ಪ ನಿನ್ನ ಜೊತೆ ಅಂತ? ಮಾತಾಡ್ತಿದ್ರು ಅವರು ಈ ಥರ ಚೆನ್ನಾಗಿ ಕಡೆ ಒಳ್ಳೆ ಕಡೆ ನೋಡಿ ಮದುವೆ ಮಾಡಬೇಕು, ಆತ ಜೋರಾಗಿ ಮದುವೆ ಮಾಡಬೇಕು ಅಂತ ಹೇಳಿ ಅವರು ಈ ಥರ ಆಸೆ ಇತ್ತು ಅವ್ರಿಗೆ, ಭಾಳ ಆಸೆ ಇತ್ತು ಅವ್ರಿಗೆ. ನನ್ನ ಮಗಳಿಗೆ ಚೆನ್ನಾಗಿ ಕಡೆ ಕೊಟ್ಟು ನಾನು ಮದುವೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಭಾಳ ಆಸೆ ಇತ್ತು ಅವ್ರಿಗೆ.
ಈಗ ತಂಗಿ ಅಮ್ಮ ಮನೆಯಲ್ಲೇ ಇದ್ದಾರಾ ಅವ್ರೇನಾದ್ರೂ ಬಂದಿದ್ರಾ ಇಲ್ಲಿಗೆ? ಇಲ್ಲ, ನಮ್ಮ ಇಲ್ಲೇ ಪಕ್ಕದಲ್ಲೇ, ಬ್ರಿಡ್ಜ್ ಪಕ್ಕದಲ್ಲೇ ನಮ್ಮ ಆಂಟಿ ಮನೆ ಐತೆ, ಅಲ್ಲೇ ಅವ್ರೇ ನನ್ನ ತಂಗಿ. ಈಗ ಅಮ್ಮನ ಸಮಾಧಾನ ಮಾಡ್ತಾ ಇದ್ದೀರಾ ನೀವೇ? ಮಾಡ್ತೀವಿ. ಏನು ಈ ಕಡೆ ಈ ಕಡೆನೂ ನೋಡ್ಬೇಕು, ಆ ಕಡೆನೂ ನೋಡ್ಬೇಕೇನು. ಅವ್ರು ನೋಡಿದ್ರೆ ನಮಗೆ ಇದಾಗುತ್ತೆ, ಅವ್ರನ್ನ ನಮ್ಗೆ ನೋಡ್ತಿದ್ರೆ ಇನ್ನೂ ಅಳ್ತಿರ್ತಾರೆ, ಅವ್ರ ಮುಂದೆ ಹೋಗೋಕ್ಕೆ ನಮ್ಗೆ ಇದಾಗ್ತೈತೆ. ಸರಿನಪ್ಪ, ಈಗ ಸರ್ಕಾರ ಅಧಿಕಾರಿಗಳು ಬಂದರು ನೋಡ್ಕೊಂಡು ಹೋದರು, ಏನು ಹೇಳೋಕೆ ಇಷ್ಟಪಡ್ತೀಯ ಅವ್ರಿಗೆ, ಏನು ಕೇಳೋಕೆ ಇಷ್ಟಪಡ್ತೀಯ ಅವ್ರಿಗೆ? ನ್ಯಾಯ ಬೇಕಲ್ವ ಯಾವುದೇ ಒಂದು ಘಟನೆ ಆದಾಗ, ಏನು ಹೇಳ್ತೀಯಪ್ಪ ಅವ್ರಿಗೆ? ಅದೇ ಅಷ್ಟು ಪೂರ್ತಿ ರೋಡ್ ಮಾಡೋರೆ ಇಲ್ಲಿಗೆ ಇಲ್ಲಿ ಮಾಡ್ರಿ ಅಂತ ಹೇಳಿ ಇದು ಮಾಡಬೇಕಿತ್ತು. ಇಲ್ಲೂ ರಸ್ತೆ ಅವ್ರು ಚೆನ್ನಾಗಿ ಮಾಡಬೇಕಿತ್ತು, ಇಲ್ಲಿ ಮಾಡಿಲ್ಲ. ಅದಕ್ಕೋಸ್ಕರ ಅಟ್ಲೀಸ್ಟ್ ಈ ರೋಡ್ ಆದರೂ ಆಗಲಿಲ್ವಲ್ಲ, ಹೋಲ್ಗಾದರೂ ಮೆಶ್ ಹಾಕಿ ಒಂದು ಸೇಫ್ಟಿ ಮಾಡಿರಬೇಕಿತ್ತು ಅವರು. ಹೋಲ್ ಓಪನ್ ಬಿಟ್ಟರೆ ಯಾರಾದರೂ ಹೋಗೇ ಹೋಗ್ತಾರೆ, ನಾವು ನೋಡೋ ಇರೋಲ್ಲ. ನೈಟಲ್ಲಿ ಯಾರಾದರೂ ಬಂದು ಈ ಥರ ಹೋಗಿರ್ತಾರೆ, ಮಿಸ್ಸಿಂಗ್ ಆಗಿರುತ್ತೆ. ಜವಾಬ್ದಾರಿ ನಮಗೇನು ಗೊತ್ತಾಗೋದ ಅವಾಗ. ಅಟ್ಲೀಸ್ಟ್ ಹೋಲ್ಗಾದರೂ ಮೆಶ್ ಹಾಕಬೇಕು, ಅವರು ಮೆಶ್ ಹಾಕಿ ಕವರ್ ಕೊಡಬೇಕು. ಈ ದಾರಿಯಲ್ಲಿ ನೀರು ನಿಂತಿಲ್ದಂಗೆ ಮಾಡಬೇಕು ಅವರು. ಸೊ ಇನ್ನು ತಂದೆ ಬಗೆಗೆ ಪರಿಹಾರ ಕೊಡ್ತೀವಿ ಅಂತ ನನ್ನ ಡಿ ಸಿ ಅವ್ರು ಕೂಡ ಮಾತನಾಡಿದ್ರು. ಸೊ ಅವ್ರ ಗಮನಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀಯಪ್ಪ ಪರಿಹಾರದ ವಿಷಯಕ್ಕೆ? ಅವ್ರು ನೋಡ್ತಾರೆ, ತಂದೆ ಇಲ್ಲ ಅಂದರೆ ಏನು ಮಾಡ್ತಾರೆ ಮೇಡಮ್? ತಂದೆ ಇಲ್ಲ ಅಂದ್ರೇ ಏನು ದುಡ್ಡು, ಏನು ನಮ್ಗೆ ದುಡ್ಡಿಂದ ಆಸೆನೇ ಇಲ್ಲ. ನಮ್ಗೆ ಬೇಕಿರೋದು ನಮ್ಮ ತಂದೆ ಅಷ್ಟೇ. ಅದು ನಮ್ಮ ಎಷ್ಟಾದರೂ ಕೊಡಲಿ ಕಾಸು, ಏನು ಇವತ್ತು ದುಡಿತೀವಿ ನಾಳೆ ಇದು ಮಾಡ್ತೀವಿ. ತಂದೆ ನಮ್ಮದು ಆಸೆನೇ ಇರಲ್ವಲ್ಲ, ತಂದೆ ಅಂತಲೇ ಇರಲ್ವಲ್ಲ ನಮಗೆ.